बच्चों, मैं आप सबको इस वीडियो पाठशाला के लिए स्वागत करती हूँ। कल के क्लास में हम बाल शक्ति की यानी आप जैसे बालकों के शक्ति के बारे में जान चुके कुछ हद तक, है ना। एक स्टोरी भी आपने सुना उसका, एकता में बल है, ऐसा ही। और अब हम आगे देखेंगे क्या है तीसरे और चौथे दृश्य। मैं एक बार बताती हूँ, कल के क्लास का पाठ का नाम है बाल शक्ति। पाठ का विधा है लघु नाटिका, पाठ का विधा है लघु नाटिका है। इस बाल शक्ति लघु नाटिका का रचनाकार है, लेखक है जगत राम आर्या। इस लघु नाटिका में चार दृश्य आता है बच्चों, कितना दृश्य आता है, चार दृश्य आता है। और कौन कौन सा पात्र आता है, रामू का, श्यामू का, संजय का, मोहन का, किशोर का और साथ साथ अध्यापक का यानी गुरुजी का, गुरुजी। समझ में आया बच्चों। पहले दृश्य में क्या होता है, एक स्कूल के प्रारंभ के अवधि का पहले का है, पहले का है। एक रामू और श्यामू दोनों खंचे खेल रहे थे। खंचे का मतलब है, वेरी गुड, गोली आड़ता है एकदम। तब कौन कौन, रामू और श्यामू, ये क्या होता है, श्यामू को रामू बेईमानी दिखाता है। ये रामू में पहले से ही एक बुरा आदत था बेईमानी करने का। मैं मोसा माड़ा बुद्धि अवन फर्स्ट बेईमानी मोसा माड़ता है। उसके बाद क्या होता है, मोहन आकर उन दोनों के झगड़ा को बंद करके श्यामू को साथ ले चलता है मोहन। पर रामू स्कूल नहीं जाता क्योंकि ये दो कारण था। पहला था वो गृह कार्य नहीं किया था और दूसरा निरंतर स्कूल जाने का आदत उसमें नहीं था। डेली शाले होता ಒಂದು ಅಭ್ಯಾಸ ಏನೋ ಅವನಿಗೆ ಇರಲಿಲ್ಲ। ಸಮಜ್ತಾ ಇದೆ ಬಚ್ಚ? ಇದ ಪಹಲ ದೃಶ್ಯ। ದೂಸರ ದೃಶ್ಯ ಮೇ ಕ್ಯಾ ಹೋತಾ ಹೈ, ಎ ವಿರಾಮ ಕಾ ಜೋ ಲಂಚ್ ಬ್ರೇಕ್ ಹೋತಾ ಹೈ ನಾ, ವಿರಾಮ ಅವಧಿ ಹೋತಾ ಹೈ ನಾ, ತಬ ಎ ಸಬ್ ಮಿಲ್ತೆ ಹೈ, ಎ ರಾಮು, ಶ್ಯಾಮು, ಸಂಜಯ್, ಕಿಶೋರ್, ಎ ಸಬಿ ಮಿಲ್ಕರ್ ಏಕ ಠೋಲಿ ಬನಾನೆ ಕಾ ನಿಶ್ಚಯ ಕರ್ತಾರೆ। ಟೋಲಿ ಬನಾನೆ ಒಂದು ಗುಂಪನ್ನ ಮಾಡೋಣ ಅಂತ ಅವರು ನಿರ್ಧಾರವನ್ನ ಮಾಡ್ತಾರೆ। ಇಸ್ಕೆ ಬೀಚ್ ಮೇ ಕ್ಯಾ ಹೋತಾ ಹೈ, ಕುಚ್ ಬೋಲ್ತಾ ಹೈ ಇಸ್ ಅವಧಿ ಮೇ, ಅಬ್ ಜಬ್ ಹಮ್ ಝೂಟ್ ಬೋಲ್ತೆ ಹೈ ತೋ ಎ ಪಾಪ್ ನಹೀ ಹೋತಾ। ತಬ್ ಕಿಶೋರ್ ಜೈಸೆ ಬುದ್ಧಿಮಾನ್ ಬಾಲಕ ಬೋಲ್ತಾ ಹೈ, ಎ ತೋ ಆಯು ಹೈ, ಉಮ್ರ ಹೈ, अच्छे आदत डालने का। अच्छे आदत डालना का मतलब क्या है, ಒಳ್ಳೆ ಅಭ್ಯಾಸಗಳನ್ನ ಹವ್ಯಾಸಗಳನ್ನ ರೂಢಿಸಿಕೊಳ್ಳುವಂತ ವಯಸ್ಸು ಇದು। ಯಾರು ಈ ಅವಧಿಯಲ್ಲಿ ನಿಮ್ಮ ಈ ಪ್ರೌಢಾವಸ್ಥೆಯಲ್ಲಿ ಒಳ್ಳೊಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊತಾರೋ ಅವರುಗಳು ಮುಂದಿನ ದಿನಮಾನಗಳಲ್ಲಿ ಅವುಗಳನ್ನ ಹಾಗೆ ಉಳಿಸಿಕೊಂಡು ಹೋಗ್ತಾರೆ। ಸಮಜ್ಮೇ ಬಚ್ಚ? ಅಲ್ಲಿ ತನಕ ಆಗಿತ್ತು ಪಾಠ। ಆಜ್ ಕೆ ಕ್ಲಾಸ್ ಮೇ ಹಮ್ ದೇಖೆಂಗೆ ತೀಸರೆ ದೃಶ್ಯ ಮೇ ಕ್ಯಾ ಹೈ। ದೇಖೋ ತೀಸರಾ ದೃಶ್ಯ, ಮೋಹನ್, ಸಂಜಯ್, ಕಿಶೋರ್, ಶ್ಯಾಮು, ಮನೋಜ್ ಔರ್ ರಾಮು ಬಟ್ಟೆ ಬಾತ್ ಕರ್ ರಹೆ ಹೈ। ಇವರೆಲ್ಲರೂ ಮತ್ತೆ ಸೇರ್ಕೊಂತಾರೆ, ಮಾತಾಡ್ತಾರೆ। ಏನ್ ಮಾತಾಡ್ತಾರೆ, ಮೋಹನ್ ಆಜ್ ಸೇ ಹಮ್ ಏಕ್ ಛೋಟಿ ಸಿ ಟೋಲಿ ಆರಂಭ ಕರ್ ರಹೆ ಹೈ, ಉಸ್ ಟೋಲಿ ಕಾ ನಾಮ್ ಹೋಗಾ ಬಾಲ ಶಕ್ತಿ। ಅವ್ರ ಒಂದು ಸಂಘವನ್ನ ಕಟ್ತಾರೆ, ಅದಕ್ಕೆ ಏನಂತ ಹೆಸರನ್ನ ಇಡ್ತಾರೆ, ಬಾಲಶಕ್ತಿ, ಬಾಲಶಕ್ತಿ ಅಂತ ಹೆಸರನ್ನ ಇಡ್ತಾರೆ। ರಾಮ್ ಯಹ ಟೋಲಿ ಕ್ಯಾ ಕರೆಗಾ, ನಾವೊಂದು
ಸಂಘ ಒಂದು ಗುಂಪನ್ನ ಮಾಡಿದ್ವಿ. ಆದ್ರೆ ಈ ಗುಂಪು ಇವಾಗ ಏನ್ ಕೆಲಸ ಮಾಡಬೇಕು? ರಾಮ ಯಹ ಟೋಲಿ ಸಂಜಯ್ ಸಬ್ಸೆ ಪಹಲೆ ತೋ ಹಮ್ ಅಪ್ನೆ ಸಾಥಿಯೋಂ ಪರ್ ಧ್ಯಾನ್ ದೇಂಗೆ ಜೋ ನಿಯಮಿತ ರೂಪ ಸೆ ಸ್ಕೂಲ್ ನಹೀ ಜಾತೆ ಔರ್ ಪಢಾಯಿ ಸೆ ಜೀ ಚುರಾತೆ ಹೈ. ಫಸ್ಟ್ ನೇ ಕೆಲಸ ಏನಪ್ಪ ಅಂತಂದ್ರೆ ನಿಯಮಿತ ರೂಪ ಸೆ ಪ್ರತಿದಿನ ಶಾಲೆಗೆ ಬರುವಂತಹ ಅಭ್ಯಾಸವನ್ನ ಮಾಡಿಸ್ಬೇಕು ನಮ್ಮ ಸ್ನೇಹಿತರಿಗೆ. ಅವ್ರ ಉಸ್ಕೆ ಸಾಕ್ಷಾತ್ ಜೋ ಪಡಾಯಿ ಮೇ ಚುರಾತೆ ಹೇ, ಯಾರು ಓದೋದಕ್ಕೆ ಸೋಮಾರಿತನ ಮಾಡ್ತಾರೆ ಅವರಿಗೆ ಓದ್ಬೇಕಂತೆ ನಾವು ಅವರನ್ನ ಪ್ರೋತ್ಸಾಹಿಸೋದು. ಅವ್ರ ಉಸ್ಕೆ ಸಾಕ್ಷಾತ್ ಕ್ಯಾಕರಣೆ ಪಡಾಯಿ ಮೇ ಚುರಾಯಿ ಕರ್ನೆ ವಾಲೋ ಅವರಿಗೆ ಬುದ್ಧಿ ಹೇಳಿಬಿಟ್ಟು ಓದಬೇಕು, ಓದಿದ್ರೆ ನಮಗೆ ಭವಿಷ್ಯ ಇರೋದು ಅಂತ ಅವ್ರಿಗೆ ತಿಳಿ ಹೇಳಬೇಕು. ಇವು ಫಸ್ಟ್ ಮಾಡಬೇಕಾಗಿರುವಂತಹ ಕೆಲಸ. ಕಿಶೋರ್ ಠೀಕ ದೂಸರ ಕಾಮ ಹೋಗ ಸ್ಕೂಲ್ ಕಾ ಪರಿಸರ ಕಾ ಸ್ವಚ್ಛ ರಹನಾ. ದೂಸರ ಕಾಮ ಕ್ಯಾ ಹೈ? ಸ್ಕೂಲ್ ಕೆ ಪರಿಸರ ಕೋ ಮಾಡಬೇಕು. ಹಂಗಾಕಿ ಚಾರೋ ತರಫ್ ಪೇಡ್ ಪೌಧ ಲಗಾಯಂಗೆ,
ಊರಿನ ನಾಲ್ಕು ದಿಕ್ಕುಗಳಲ್ಲಿ ಹಳ್ಳಿಯ ನಾಲ್ಕು ದಿಕ್ಕುಗಳಲ್ಲಿ ನಾವೇನ್ ಮಾಡಬೇಕು ಹಸಿರು ಮರಗಳನ್ನ ನೆಡಬೇಕು ತಥಾ ಅಪ್ನೆ ಗರೋ ಮೇ ಭಿ ಫಲದಾರ್ ಪೇಡ್ ಲಗಾಯೆಂಗೆ ನಮ್ಮ ನಮ್ಮ ಮನೆಗಳಲ್ಲೂ ಸಹ ನಾವೇನ್ ಮಾಡಬೇಕು ಫಲದಾರ್ ಫಲದಾರ್ ಕಾ ಮತ್ಲಬ್ ಕ್ಯಾ ಹೈ ಹಣ್ಣುಗಳನ್ನ ಕೊಡುವಂತಹ ಮರಗಳನ್ನ ನೆಡಬೇಕು ರಾಮ यह तो बड़ा नेक काम है। ये नेक का मतलब क्या है? नेक वल्लेया अच्छा वल्लेया का मतलब क्या है? अच्छा हाउद ನೀವು ಹೇಳ್ತಾ ಇರೋದು ತುಂಬಾ ಒಳ್ಳೆ ಕೆಲಸ ಇದನ್ನ ಮಾಡಿದ್ರೆ ಊರಿಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಸಹ ಚೆನ್ನಾಗಿರುತ್ತೆ ಹಮೇ ಕಲ್ ಸೇ ಹೀ ಕಾಮ್ ಕರ್ನಾ ಶುರು ಕರ್ನಾ ಚಾಹಿಯೇ ನಾವು ನಾಳೆ ಇಂದನೇ ಕೆಲಸ ಮಾಡೋಣ ಸಂಜೆ ಪೆಹಲೆ ತೂ ಯಹ ಬತಾ ಕಿ ತೂ ನಿಯಮಿತ ರೂಪ ಸೇ ಸ್ಕೂಲ್ ಜಾಯೇಗಾ ಯಾ ನಹೀ ಅದಕ್ಕೆ ಸಂಜೆ ಕೇಳ್ತಾನೆ ಯಾರಿಗೆ ರಾಮು ಕೇಳ್ತಾನೆ ರಾಮು ಯಾಕೆ ರಾಮುಗೆ ಕೇಳ್ತಾನವರ ನೀನೇನು ಫಸ್ಟ್ ಸರಿಯಾಗಿ ಶಾಲೆಗೆ ಬರ್ತೀಯ ತಾನೆ ನಾಳೆಯಿಂದ ಅಂತ ಸಂಜೆ ರಾಮು ಕೇಳ್ತಾನೆ ಯಾಕೆ ಅಂದ್ರೆ ರಾಮು ಮೇ ಬಹುತ್ ಸಾರೆ ಬುರಿ ಆದತ್ ಹೈ ಔರ್ ಏನೇನ್ ಮಾಡೋದಿಲ್ಲ ಹಮೇಶಾ ಝೂಟ್ ಬೋಲ್ತಾ ಹೈ ಔರ್ ಮಿತ್ರೋ ಸೇ ಬೇಮಾನಿ ಕರ್ತಾನೆ ಏ ನಿಯಮಿತ ರೂಪ ಸೇ ಗೃಹ ಕಾರ್ಯ ನಹೀ ಕರ್ತಾನೆ ಔರ್ ಉಸ್ಕೆ ಸಾಥ್ ಸಾಥ್ ನಿಯಮಿತ ರೂಪ ಸೇ ವೋ ಸ್ಕೂಲ್ ನಹೀ ಆತಾ ಏ ಸಬ್ ಉನ್ಕಾ ಬುರಿ ಆದತ್ ಹೈ ಇಸ್ಲಿಯೆ ಸಂಜಯ್ ರಾಮು ಸೇ ಬೋಲ್ ರಹಾ ಹೈ ತುಮ್ ನಿಯಮಿತ ರೂಪ ಸೇ ಕಲ್ ಸೇ ಸ್ಕೂಲ್ ಆಯೇಗಾ ನಹೀ ನಾಳೆಯಿಂದ ನೀನ್ ರೆಗ್ಯುಲರ್ ಶಾಲೆಗೆ ಹೋಗ್ತೀಯ ಅಲ್ವಾ ದೇಖ್ ರಾಮ್ ಜಾವುಂಗ ಇಲ್ಲ ಖಂಡಿತ ನಾನು ನಾಳೆಯಿಂದ ಶಾಲೆಗೆ ಹೋಗ್ತೀನಿ ಮನೋಜ್ ಹಮ್ ಸಬ್ಕೋ ಟೋಲಿಕೆ ನಿಯಮೋ ಕಾ ಪಾಲನ್ ಕರ್ನಾ ಹೋಗಾ ನಾವೆಲ್ಲರೂ ಸಹ ಈ ಟೋಲಿಯ ನಿಯಮಗಳನ್ನ ಪಾಲಿಸಬೇಕು ತೋ ಕ್ಯಾ ಹೈ ಟೋಲಿ ಕಾ ನಿಯಮ ಬತಾ ಸಕ್ತೆ ಹೈ ಆಪ್ ಏ ಟೋಲಿ ಕಾ ನಿಯಮ ಹೈ ಇಸ್ ಸಬ್ ಮಿಲ್ಕರ್ ಯಹ ಕಾಮ್ ಕರ್ನೆ ಕಾ ನಿಶ್ಚಯ ಕರ್ ದಿಯಾ ಹೈ ಕಿ ಪಹಲೆ ಕ್ಯಾ ಕರ್ನಾ ಹೈ नियमित रूप से गृह कार्य नहीं करता ए पढ़ाई में झिझुराता है इन सबको निरंतर रूप से स्कूल आने की व्यवस्था करना ये पहला काम था दूसरा काम था स्कूल का जो परिसर है उसको स्वच्छ रखना और तीसरा काम था गांव का जो गंदगी है उसको दूर करना ಫಂಕ್ಷನ್ ಆಯೋಜನೆಯನ್ನು ಮಾಡಿದ್ದಾರೆ ಜಿಲ್ಲೆಗೆ ಕಲೆಕ್ಟರ್
विधायक तथा सरपंच आए हुए हैं। गांव के सब लोग उपस्थित हैं। फंक्शन दुड्ड फंक्शन आयोजने ಮಾಡಿದರೆ और फंक्शन ನಲ್ಲಿ ಊರಿನ ಮುಖ್ಯಸ್ಥರೆಲ್ಲ ಇದ್ದಾರೆ ಮತ್ತೆ ಯಾರಿದ್ದಾರೆ ಜಿಲ್ಲಾ ಕೆ ಕಲೆಕ್ಟರ್ ಹಂ ಡಿಸಿ ಕಹತೆ ಹೈ ನಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಡಿಸಿ ಏ ಐಎಎಸ್ ಗ್ರೇಡ್ ಕಾ ಆಫೀಸರ್ ಹೈ ವೋ ಭಿ ಹೈ ಉಸ್ ಫಂಕ್ಷನ್ ಮೇ ಸಬ್ ಉಪಸ್ಥಿತ ಹೈ ಉಪಸ್ಥಿತ ಹೈ ಉಪಸ್ಥಿತರಿದ್ದಾರೆ ಇದ್ದಾರೆ ಆ ಫಂಕ್ಷನ್ ಕಲೆಕ್ಟರ್ ಈಸ್ ಗಾಂವ್ ಕೋ ಸಾಫ್ ಸುತಾ ದೇಕರ್ ಮುಜೆ ಹಾರ್ದಿಕ ಪ್ರಸನ್ನತಾ ಹುಯೇ ಹೈ कलेक्टर साहब भाषण कर रहे हैं, डीसी साहब भाषण कर रहे हैं। भाषण करते वक्त वो क्या कर रहा है, इस गांव के जो साफ सुथरा यानी इस गांव के स्वच्छता को देखकर, इस गांव के जो हरे भरे पेड़ों को देखकर, इस गांव का जो बिना गड्ढा रास्ता देखकर मैं बहुत प्रसन्न हो गई हूँ। ये ऊरी अच्छे हसर परिसर नोड़ ಗುಂಡಿಗಳು ಹಳ್ಳಗಳು ಇಲ್ಲದೇ ಇರುವಂತಹ ರಸ್ತೆಗಳನ್ನು ನೋಡಿ, ಎಲ್ಲೂ ಕಸವೇ ಕಾಣದಲೇ ಇರುವಂತಹ ಈ ಸುಂದರವಾದಂತಹ ಸ್ವಚ್ಛವಾದಂತಹ ಗ್ರಾಮವನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿದೆ ಅಂತ ಡಿಸಿ ಕಲೆಕ್ಟರ್ ಸಾಹೇಬ್ ಹೇಳ್ತಾರೆ। ಗಾಂವ್ ಕೋ ಏಕ್ ನಯಾ ಜೀವನ್ ಪ್ರದಾನ್ ಕಿಯಾ ಗಯಾ ಹೈ, ಹಳ್ಳಿಯ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ। ಇನ್ ಬಚ್ಚೋ ಕಿ ಜಿತ್ನಿ ಬಡಾಯಿ ಕಿ ಜಾಯ್ ಉತ್ನಿ ಹಿ ತೋಡಿ ಹೈ, ಈ ಮಕ್ಕಳನ್ನು ಮಕ್ಕಳನ್ನು ಎಷ್ಟು ಹೊಗಳಿದರೂ ಸಹ ಅದು ಕಡಿಮೆ ಅಂದ್ರೆ ಅರ್ಥ ಈ ಗ್ರಾಮ ಇಷ್ಟೊಂದು ಸ್ವಚ್ಛವಾಗಿ ಕಾಣಲಿಕ್ಕೆ ಹಚ್ಚ ಹಸಿರಿನಿಂದ ಕಾಣಲಿಕ್ಕೆ ಎಲ್ಲೂ ಸಹ ನಿರ್ಮಲವಾಗಿ ಎಲ್ಲಾ ಕಡೆಯೂ ನಿರ್ಮಲವಾಗಿ ಕಾಣಲಿಕ್ಕೆ ಕಾರಣರಾಗಿರುವಂತಹ ಈ ಬಾಲಶಕ್ತಿ ಗುಂಪಿನ ಮಕ್ಕಳನ್ನು ಎಷ್ಟು ಹೊಗಳಿದರೂ ಸಹ ಸಾಲದು। ಇದು ಜಬಚೋಕಿ ಜಿತ್ನಿ ಬಡಾಯಿ ಬಾಲಶಕ್ತಿಯ ಕಾರಣದಿಂದಾಗಿ ಅಂದ್ರೆ ಈ ಗುಂಪಿನ ಕಾರಣದಿಂದಾಗಿ ಗಾಂವ್ ಈ ಗ್ರಾಮ ಒಂದು ಆದರ್ಶ ಗ್ರಾಮವಾಗಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ ತಕ್ಷಣ ಅಲ್ಲಿ ಇದ್ದವರೆಲ್ಲರೂ ಸಹ ಜೋರಾಗಿ ಚಪ್ಪಳೆಯನ್ನ ತಟ್ಟುತ್ತಾರೆ। ಕಲೆಕ್ಟರ್ ಸರ್ಕಾರ ಕೀ ತರಫ ಸೆ ಬಾಲ ಶಕ್ತಿ ಟೋಲಿ ಕೋ 5000 ರೂಪಾಯಿ ದಿಯೇ ಗಯೇ ಹೈ, ಸರ್ಕಾರದ ವತಿಯಿಂದ ಈ ಬಾಲಶಕ್ತಿ ಗುಂಪಿಗೆ ಅಥವಾ ಸಂಘಕ್ಕೆ ಸಮೂಹಕ್ಕೆ 5000 ರೂಪಾಯಿಗಳ ಒಂದು ಬಹುಮಾನವನ್ನು ಕೊಡ್ತಾ ಇದ್ದೇನೆ। ಈಸ ಟೋಲೇಕಾ ಮುಖ್ಯ ಆಕಾರ್ಯಃ ರಾಶಿ ಸ್ವೀಕಾರಕರೆ, ಈ ರಾಶಿ ಕಾ ಮತಲಬ್ ಕ್ಯಾ ಹೈ ದೇಖ ಲೋ, ರಾಶಿ ರಾಶಿ ಕಾ ಮತಲಬ್ ಹೈ ಹಣ, ರಾಶಿ ಕಾ ಮತಲಬ್ ಕ್ಯಾ ಹೈ ಹಣ। ಈ ಹಣವನ್ನು ಬಂದು ಈ ಗುಂಪಿನ ನಾಯಕ ಬಂದು ಈ ಹಣವನ್ನ ಸ್ವೀಕರಿಸಬೇಕು। ಮೋಹನ್ ಜಾತಾ ಹೈ, ಸ್ಟೋಲಿಕ ನಾಯಕ ಮೋಹನ್, ಇಸ್ಲಿಯೇ ಮೋಹನ್ ಜಾತಾ ಹೈ ಔರ್ ಉಸ್ಕೋ ಕಲೆಕ್ಟ್ ಕರ್ತಾ ಹೈ। ಕಲೆಕ್ಟರ್ ಸಾಹಬ್ ಮೋಹನ್ ಕೋ 5000 ರೂಪಾಯಿ ಕಾ ಲಿಫಾಫಾ ದೇತೇ ಹೈ। ಲಿಫಾಫಾ ಆಪ್ ಸಬ್ಕೋ ಪತಾ ಹೈ ಲಿಫಾಫೆ ಕಾ ಮತಲಬ್ ಕ್ಯಾ ಹೈ, ಕವರ್। ಲಿಫಾಫೆ ಕಾ ಮತಲಬ್ ಹೈ ಕವರ್, ಕಾಕಿ ಕಲರ್ ಇಂದ ಲಕೋಟೆ ಅಂತ ಹೇಳ್ತೀವಲ್ವಾ, ಸೋ ಕವರ್ ಅಂದ್ರೆ ನೀವು ಹ್ಯಾಂಡ್ ಕವರ್ ಎಲ್ಲದಕ್ಕೂ ಕವರ್ ಅಂತೀರ, ಆದ್ರೆ ಇಲ್ಲಿ ಲಿಫಾಫೆ ಕಾ ಮತಲಬ್ ಹೈ ಲಕೋಟೆ। ಲಕೋಟೆ ಕಾ ಮತಲಬ್ ಹೈ ಸಾಮಾನ್ಯವಾಗಿ ಕಾಕಿ ಬಣ್ಣದ್ದಾಗಿರುತ್ತೆ, ಅದನ್ನ ದೊಡ್ಡಕ್ಕೆ ಇಷ್ಟೇ ಇಷ್ಟಕ್ಕೆ ಇರುತ್ತೆ ಕವರ್, ಅದರೊಳಗಡೆ 5000 ರೂಪಾಯಿನ ಇರುವಂತಹ ಕವರ್ ಅನ್ನ ಮೋಹನನಿಗೆ ಕಲೆಕ್ಟರ್ ಸಾಹೇಬ ಕೊಡ್ತಾರೆ। ಮೋಹನ್ ಏ ರೂಪಾಯಿ ಹಮ್ ಪ್ರಧಾನ ಅಧ್ಯಾಪಕ ಜಿಕೆ ದೇ ದೇಂಗೆ, ನಾವು ಈ ಹಣವನ್ನ ಮುಖ್ಯೋಪಾಧ್ಯಾಯರಿಗೆ ಕೊಡ್ತೀವಿ। ಸ್ಕೂಲ್ ಗೆ ಪುಸ್ತಕಾಲಯ ಮೇ ಗರೀಬ್ ಬಚ್ಚೋ ಕೆ ಲಿಯೆ ಹಮ್ ಪುಸ್ತಕೋ ಕಾ ಪ್ರಬಂಧ ಕರೆಂಗೆ, ನಾವು ಈಗ ಕೊಟ್ಟಿರುವಂತಹ 5000 ಹಣದಿಂದ ಯಾರೆಲ್ಲ ಬಡವ ಮಕ್ಕಳಿದ್ದಾರೆ ಆ ಬಡವ ಮಕ್ಕಳಿಗೆ ನಾವು ಈ ಪುಸ್ತಕಾಲಯದ ಕಡೆಯಿಂದ ಗ್ರಂಥಾಲಯದ ಕಡೆಯಿಂದ ಪುಸ್ತಕದ ವ್ಯವಸ್ಥೆಯನ್ನ ಮಾಡ್ತೇವೆ। ಪ್ರಬಂಧ ಪ್ರಬಂಧಕ ಮಾತ್ರನೇ ವ್ಯವಸ್ಥೆ ದೇಖ್ಲೋ, ಪ್ರಬಂಧ ವ್ಯವಸ್ಥೆಯನ್ನ ಮಾಡ್ತೇವೆ।
एक गुर्जर एक गांव के सच्चे सपोत है ಅಲ್ಲಿರುವಂತವರು ಹೇಳ್ತಾರೆ ಏನಂತ ಇವರೆಲ್ಲರೂ ಈ ಹಳ್ಳಿಯ ಒಳ್ಳೆಯ ಮಕ್ಕಳು ಗುಣವಂತ ಮಕ್ಕಳು ಅದೃಷ್ಟದ ಮಕ್ಕಳು ಸಭಿ ಲೋಗ್ ಬೋಲ್ತೆ ಹೈ ಬಾನ್ ಶಕ್ತಿ ಕಿ ಜೈ ಅಲ್ಲಿ ಉಪಸ್ಥಿತರು ಇದ್ದಾಗ ಎಲ್ಲ ಜನರು ಹೇಳ್ತಾರೆ ಏನಂತ ಬಾಲ ಶಕ್ತಿ ಕಿ ಜೈ ಅಲ್ವಾ ಬಾಲ ಶಕ್ತಿಗೆ ಜಯವಾಗಲಿ ಅಂದ್ರೆ ನಿಮ್ಮ ಪ್ರೌಢಾವಸ್ಥೆಯಲ್ಲಿರುವಂತಹ ಯಾವ ಮಕ್ಕಳು ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು ನಾವೆಲ್ಲ ಮಾಡ್ತೀವಿ ಅಂತ ನೀವೇ ನೋಡಿ ಈಗ ನೀವೆಲ್ಲರೂ ಸೇರ್ಕೊಂಡು ನಮ್ಮ ಶಾಲೆಯ ವಾತಾವರಣ ಎಷ್ಟು ಸ್ವಚ್ಛವಾಗಿರ್ತೀರಾ ಯಾವಾಗಲೂ ಅಲ್ವಾ ಯಾರು ಬಂದ್ರೂ ಸಹ ನಮ್ಮ ಶಾಲೆಯಲ್ಲಿ ತುಂಬಾ ಹೊಗಳ್ತಾರೆ ಯಾವಾಗೂ ಎಷ್ಟು ಸ್ವಚ್ಛವಾಗಿರುತ್ತೆ ಅಂತ ಅದನ್ನೆಲ್ಲ ನಾವು ಮಾಡ್ತೀವಾ ನಿಮಗೆಲ್ಲರಿಗೂ ಸಹ ಆ ಮನೋಭಾವನೆ ಇರೋದ್ರಿಂದ ಬಂದ ತಕ್ಷಣ ಎಲ್ಲ ಸ್ವಚ್ಛತೆಯನ್ನ ಮಾಡೋದ್ರಿಂದ ಈ ಶಾಲೆ ಎಷ್ಟೊಂದು ಸ್ವಚ್ಛವಾಗಿ ಕಾಣುತ್ತೆ ಅಲ್ವಾ ಮಕ್ಕಳ ಸೊ ನಿಮಗೂ ತುಂಬಾ ಶಕ್ತಿ ಇದೆ ಅಂತ ಅನ್ನೋದನ್ನ ಸೂಚಿಸುತ್ತೆ ಅಲ್ವಾ ನಾನು ಈ ಪಾಠ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಒಂದ್ಸಲ ಈ ಪಾಠದಲ್ಲಿ ಏನೆಲ್ಲ ಇದೆ ಅಂತ ಅನ್ನೋದನ್ನ ಸಮರೈಸ್ ಮಾಡಿ ಹೇಳ್ತೀನಿ ಒಂದು ಎರಡು ಮೂರು ನಿಮಿಷ ನೋಡ್ಕೊಳ್ಳಿ ಈ ಪಾಠ ನಮಗೆ ಬಾಲ ಶಕ್ತಿ ಬಾಲಶಕ್ತಿ ಪಾಠ ವಿಧಾನ ಲಘು ನಾಟಿಕ ಇಸ ಲಘು ನಾಟಿಕ ರಚನಾಕಾರನೆ ಜಗತ್ರಾಮ್ ಆರ್ಯ ಇಸ ಪಾಠ ಇಸ ನಾಟಿಕ ಕಾ ಆಶಯ ಹೈ ಎ ಬಾಲ ಶಕ್ತಿ ಕಾ ಜೋ ಶಕ್ತಿ ಹೈ ಉಸ್ಮೇ ಬಹುತ ಶಕ್ತಿ ಹೈ ಒಂದು ಎ ಬಾ ನಿಮ್ಮ ಒಂದು ಒಕ್ಕಟ್ಟಿನಲ್ಲಿ ಏನಿದೆ ಹೆಚ್ಚು ಬಲ ಇದೆ ಹೆಚ್ಚು ಶಕ್ತಿ ಇದೆ ಅಂತ ಅನ್ನೋದನ್ನ ಬಾಲಶಕ್ತಿ ನಾಟಿಕ ಮೇ ಪಾತ್ರ ಆತಾ ಹೈ ರಾಮೋ ಶ್ಯಾಮೋ ಸಂಜಯ್ ಕಿಶೋರ್ ಔರ್ ಕೌನ್ ಹೈ ಮೋಹನ್ ಸಮಜ್ ಮೇ ಬಚ್ಚೋ ಏ ರಾಮೋ ಔರ್ ಶ್ಯಾಮೋ ಕಂಚೆ ಖೇಲ್ನೆ ವಾಲೆ ದೋಸ್ತ್ ಹೈ ಮೋಹನ್ ಏ ಬಾಲಶಕ್ತಿ ಟೋಲಿ ಕಾ ನಾಯಕ್ ಹೈ ಏ ಸಂಜಯ್ ಏ ರಾಮೋ ಕೋ ಸ್ಕೂಲ್ ಆನೆ ಕಿ जिम्मेदारी लेता है ना बच्चों? हाँ तो उसके बाद क्या होता है राम में बहुत सारे बुरी आदत होता है कौन कौन सा ए झूठ बोलना बेईमानी करना निरंतर रूप से ए स्कूल नहीं आता और क्या करता है गृह कार्य नहीं करता है ऐसे बहुत सारा बुरा आदत है इसीलिए ये सब मिलकर दोस्त मिलकर एक टोली बनाता है इस टोली को नाम देता है बाल शक्ति ये बाल शक्ति कौन कौन सा काम करने को निश्चय करता है जो निरंतर रूप से कौन स्कूल नहीं आता उसको निरंतर स्कूल आने की व्यवस्था करना जो पढ़ाई में जी चुराता है उसको पढ़ाई में रुचि उत्पन्न करना और क्या करना है स्कूल के जो परिसर है उसको स्वच्छ रखना और उसके बाद है स्कूल गांव की जो गंदगी है उसको दूर करना और उसके साथ साथ गांव के जो रास्ता में गड्ढा है उसको मिट्टी से मापना और गांव के चारों ओर हरे भरे पेड़ पौधों से समृद्ध बनना और प्रत्येक गांव के घर के आस पास फलदार पेड़ों को लगाना ऐसे बहुत सारे काम करने को वो निश्चय करता है वैसे ही सभी काम करते हैं इस तरह काम करने के लिए हर रोज एक घंटा रखते हैं वैसे ही काम करते हैं एक साल के बाद क्या होता है उस गांव का जो स्वरूप है वो स्वरूप बदल गया है इस गांव एक आदर्श गांव बन गया है इस बाल शक्ति के कारण इसलिए एक कलेक्टर सामने आ गया है उसको क्या बढ़ाई करने के लिए और उसके साथ साथ पुरस्कार देने के लिए कलेक्टर साहब बोलता है इस बाल शक्ति के कारण इस गांव एक आदर्श गांव बन गया है ऐसे कहने के बाद क्या होता है 5,000 रुपया का एक जो रकम जो राशि को एक लिफाफे में रखकर बाल शक्ति टोली के नायक नेता मोहन को देता है और ए नेता मोहन क्या करता है उस 5,000 रुपये को ए शाला के प्रधान अध्यापक के हाथ देता है और कहता है इसको पुस्तकालय के लिए हम इसका उपयोग करते हैं क्योंकि
क्योंकि जो गरीब है उसको पुस्तक लाने के लिए पैसे नहीं देते हैं, इसलिए हम उसको ग्रंथालय के लिए इसका उपयोग करते हैं। ऐसे कहने के बाद क्या करते हैं, सब जो उपस्थित हैं वो सब ताली बजाते हैं और कहते हैं ये सब बच्चे हमारा सच्चे सपूत है, इवरेल्ल नम्म ಒಳ್ಳೆಯ ಮಕ್ಕಳು ಅಂತ ಹೇಳಿ ಎಲ್ಲರನ್ನ ಹೊಗಳುತ್ತಾರೆ. ಆಶಾ ಕರ್ತಿ ಹೋ ಏ ಲಘು ನಾಟಿಕ ಬಾಲ ಶಕ್ತಿ ಆಪೋ ಅಚ್ಚಿ ತರ ಸಮಜ್ ಮೇ ಆಗಯಾ ಹೈ ಕುಚ್ ನಹೀ ಬಚಾ ಹೈ ಇಸ್ಕಾ ಆಪ್ ಕ್ಯಾ ಕರ್ನಾ ಹೈ ಏಕ್ ದೋ ತೀನ್ ಬಾರ ಪಾಠ ಕೋ ಅಚ್ಚಿ ತರ ಪಡೆ ತೋ ಔರ್ ಜ್ಯಾದಾ ಇನ್ಫಾರ್ಮೇಶನ್ ಆಪೋ ಮಿಲ್ತಾ ಹೈ. ಅಬ್ ಮೈ ಸಮಾಪ್ತ ಕರ್ತಿ ಹೂ, ಆಪ್ ಇಸ್ಕಾ ಏಕ್ ಬಾರ್ ದೋ ಬಾರ್ देख लो और पाठ को पढ़ाओ और व्हाट्सएप ग्रुप में जो नोट्स भेजते हो उसको लिखकर पढ़ना है. धन्यवाद. ಪಾಂಚ ಹಜಾರ್ ರೂಪಾಯಿ ಮಿಲ್ನೆ ಪರ್ ಮೋಹನ್ ಕ್ಯಾ ಸೋಚತಾ ಹೈ,
₹5,000 ಅವರು ಬಹುಮಾನ ರೂಪವಾಗಿ ಕೊಟ್ಟ ಮೇಲೆ ಅವರು ಏನು ಹೇಳ್ತಾರೆ ಏನು ಹೇಳ್ತಾರೆ ಮೈ ಇಸ್ಕೋ ಮೈ ಕ್ಯಾ ಪ್ರಧಾನಾಧ್ಯಾಪಕಿಗೆ ಹಾಜಾ ದೇತಿ ಹೂ ಏ ಪುಸ್ತಕಾಲಯ ಮೇ ಕ್ಯಾ ಕರ್ತೆ ಹೈ ಹಮ್ ಪುಸ್ತಕಾಲಯ ಮೇ ಗರೀಬ್ ಬಚ್ಚೋ ಕೆ ಲಿಯೆ ಹಮ್ ಪುಸ್ತಕೋ ಕಾ ಪ್ರಬಂಧ ಕರೆಂಗೆ ಪುಸ್ತಕಾಲಯದಲ್ಲಿ ಪುಸ್ತಕಗಳನ್ನು ತಂದು ಇದನ್ನು ಬಡ ಮಕ್ಕಳಿಗೆ ಉಪಯೋಗ ಆಗುವಂತೆ ಮಾಡ್ತೀವಿ ಅಂತ ಹೇಳ್ತಾರೆ समझ में गए बच्चों ये पूरा का पूरा नोट्स माइंड आपको व्हाट्सएप ग्रुप में भेजते हो आप उसको अच्छी तरह से समझना और बिना गलती सुंदर रूप से लिखना और उसको पढ़ना समझ में गए बच्चों धन्यवाद